ಓಡಾಡಿಸ್ತಾನೆ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ವಾಲ್ಟರ್ ಡಿಸೋಜ ಅವರು ಅದನ್ನು ನಿರ್ದೇಶನ ಮಾಡಿದ್ದಾರೆ. ಅದಾದ ನಂತರ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಒಟ್ಟಾರೆ ಅವರು ಕಲಾವಿದರ ಸಂಘದ ನಾನು ಕಾರ್ಯದರ್ಶಿಯಾಗಿದ್ದ ಸಂದರ್ಭದಲ್ಲಿ ಅವರು ಸದಸ್ಯರಾಗಿದ್ದರು. ಪಿ ಸಿ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಭಾಳಷ್ಟು ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತಾ ಇದ್ದರು. ರಾಜ್ಕುಮಾರ್ ಆದಿಯಾಗಿ ಅವ್ರ ಮಾತನ್ನ ಕೇಳ್ತಾ ಇದ್ರು. ಬಹುಶಃ ಆ ಜನರೇಷನ್ ಬಂದಂಥ ಅವರು ಲೋಕೇಶ್ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿ ಚಂದ್ರು ಆಗಿರ್ಬೋದು, ಲೋಹಿತ್ ಅಶ್ವ ಆಗಿರ್ಬೋದು, ದೊಡ್ಡಣ್ಣ, ಅನೇಕ ಜನ ಹೆಸರು ಹೇಳೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಇವರು ಮನೆ ಸೇರ್ತಾ ಇದ್ವಿ. ಭದ್ರಾ ಅಂತ ಈ ಮನೆ ಕಟ್ಟಿದಾಗ ಇಲ್ಲಿ ಬಂದು ನಾವೆಲ್ಲ ರಾತ್ರಿ ಇಡೀ ರಾತ್ರಿ ಕಳೆದಿದ್ದೆ. ಅದೇ ರೀತಿ ಸುಮಾರು ಜಾಗಗಳಿಗೆ ಒಟ್ಟೊಟ್ಟಾಗಿ ಹೋಗ್ತಾ ಇದ್ವಿ. ಕಡೆಯದಾಗಿ ಅವನನ್ನು ಭೇಟಿಯಾಗಿದ್ದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏರ್ಪಡಿಸಿದ ಟೀಚರ್ಸ್ ಡೇನಲ್ಲಿ ನಾನು ನೀನು ಬರಲೇಬೇಕು ಲೋಹಿತಾಶ್ವ ಟೀಚರ್ಸ್ ಡೇ, ಯಾಕೆಂದರೆ ಈ ಚಿತ್ರರಂಗದಲ್ಲಿ ಟೀಚರ್ಗಳಾದವರು ನಟರಾಗಿರೋದು ಬಹಳ ವಿರಳ, ಬಹಳ ಕಡಿಮೆ. ಸೊ ಹಾಗಾಗಿ ಬರಬೇಕು ಅಂತ ಅಂದಾಗ ಅವನಿಗೆ 2 ತಿಂಗಳ ಹಿಂದೆ ನಾನು ಮಾತಾಡ್ತಾ ಇರ್ತೀನಿ, 5 ಸೆಪ್ಟೆಂಬರ್. ಅವತ್ತು ಅಷ್ಟು ನೋವಿನಲ್ಲೂ ಅಷ್ಟು ಒಂದು ಬಲಹೀನತೆಯಲ್ಲೂ ಪಾಪ ಬಂದು ಕಾರ್ಯಕ್ರಮ ನಡೆಸ್ಕೊಟ್ಟು ಸುಂದರರಾಜ ಬಂದಿದ್ದೀನಿ ಕಣೋ ನನಗೆ ಆಗ್ತಾಯಿಲ್ಲ ಅಂದರೆ ಸ್ಟೆಪ್ ಕೂಡ ಹತ್ತಕ್ಕಾಗ್ತಾಯಿರಲಿಲ್ಲ, ವಾಕಿಂಗ್ ಸ್ಟಿಕ್ ಇಟ್ಕೊಂಡ್ಬಂದ. ಆವತ್ತೇ ನಾನು ಕಾಡಿದಾಗ ನೋಡಿತ್ತು. ಬಹುಶಃ ಚಂದ್ರಶೇಖರ್ ಕಂಬಾರರು ಮತ್ತು ಇವರು ಬಂದಾಗ ಭಾರಿ ಜೋರು ಮಳೆ ಬಂತು. ಆ ಮಳೆನೂ ಲೆಕ್ಕಿಸಿದೆ ಪಾಪ ವ್ಯಕ್ತಿ ಬಂದು ವಾಪಸ್ಸು ನಮ್ಮ ಕಾರ್ಯಕ್ರಮ ನಡೆಸ್ಕೊಟ್ಟು ಹೋಗಿದ್ದಾನೆ. ವಾಪಸ್ಸು ಎಲ್ಲೂ ಹೊರಕಲ್ಲಿ ಹೊರಹೋಗ್ಬಿಟ್ಟಿದ್ದಾನೆ, ಸ್ವರ್ಗ ಸೇರಿಬಿಟ್ಟಿದ್ದಾನೆ. ಅವನಿಲ್ಲ ಅನ್ನೋದು ಮಾತ್ರ ನಮಗೆ ಅನಿಸುತ್ತೆ, ಆದರೆ ಅವನು ಇದ್ದಾನೆ ಯಾವಾಗಲೂ. ಯಾಕೆಂದರೆ ಅವನ ಭಾವನೆಗಳು, ಅವನ ಕೆಲಸಗಳು, ಅವನು ಹೇಳ್ತಾ ಇದ್ದಿದ್ದು, ಆಡ್ತಾ ಇದ್ದಿದ್ದು ಮಾತುಗಳು ಎಲ್ಲ ನಮಗೂ ನಮ್ಮ ಮನಸ್ಸಲ್ಲಿ ಮೆಲುಕು ಹಾಕ್ತಾ ಇರುತ್ತೆ. ಸೊ ಏನೇ ಹೇಳಿದ್ರು ಕಡಿಮೆ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಅವನಮ್ಮ ಲೀಗೇಸಿಂತ ಶರತ್ ಲೋಹಿತಾಶ್ವನ ಬಿಟ್ಟು ಹೋಗಿದ್ದಾನೆ. ಶ್ರೀ ಅವನ ಕಂಠ ಇದೆಯಲ್ಲ ಅದೇ ಭಾಳ ನಮ್ಮ ಭಾಳ ಎಲ್ರಿಗೂ ಹೆಸರುವಾಸಿಯಾಗಿದೆ. ಯಾಕೆಂದರೆ ಲೋಹಿತಾಶ್ವ ಮಾತಾಡಿದ್ರೆ ಅದೊಂಥರ ಕಬ್ಬಿಣದ ಒಂದು ಸೌಂಡ್ ಬರೋದು, ಆ ರೀತಿಯಾದ ಒಂದು ಧ್ವನಿಯ ಒಂದು. ಸೊ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಅದು ಅಭಿನಯವನ್ನು ಹಂಗೆ ಮಾಡ್ತಾಯಿದ್ದಾರೆ ಶರತ್ ಲೋಹಿತಾಶ್ವ ಮತ್ತು ಅವ್ರ ಮಗಳ ಅವ್ರು ಶ್ರೀಮತಿ ಅದನ್ನೇ ಹೇಳ್ತಾ ಇದ್ರು. ಕಡೆಯದಾಗಿ ಆಗಲಿಲ್ಲ ಆದರೂ ಹೋಗು ಬನ್ನಿ ಅಷ್ಟೆಲ್ಲ ಕರೀತಾರಂತೆ. ಸೊ ನಮ್ಮ ಒಬ್ಬ ಸ್ನೇಹಿತ ಮೈನಸ್ ಆಗಿದೆ. ಸೊ ಇನ್ನೇನು ಹೇಳೋಕ್ಕಾಗಲ್ಲ, ನನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ವೈಯಕ್ತಿಕವಾಗಿ ನನ್ನ ಪರವಾಗಿ ಹಾಗೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲರ ಪರವಾಗಿ, ಇಡೀ ಚಿತ್ರೋದ್ಯಮದ ಪರವಾಗಿ ಅವನ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್, ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.